ಇವತ್ತು ಮುಖ್ಯವಾಗಿ ಪತ್ರಿಕಾಗೋಷ್ಠಿ ಉದ್ದೇಶ ನಾವು ಆಗಸ್ಟ್ 5ನೇ ತಾರೀಕಿಗೆ ಮುಖ್ಯಮಂತ್ರಿ ಮನೆತರೋ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಇದು ಭಾಗವಾಗಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇವತ್ತು ಕೋಲಾರ ಜಿಲ್ಲೆ ಬಂದಿದ್ವಿ. ಇವತ್ತು ಈ ಒಂದು ಮುಖ್ಯ ಉದ್ದೇಶ ನಾವು 5ನೇ ತಾರೀಕು ನಡೆಯುವ ಈ ಒಂದು ಹೋರಾಟಕ್ಕೆ ತಾವುಗಳೆಲ್ಲರೂ ಸಹಕರಿಸಬೇಕು. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕಾರ್ಮಿಕ ಸಂಘಟನೆಗಳು ಸಹ ಒತ್ತಾಗಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಮುಖ್ಯ ನಮ್ಮ ಬೇಡಿಕೆಗಳು ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರ ಮುಖ್ಯ ಉದ್ದೇಶ ತರದಿರೋದ್ರಲ್ಲಿ ಏನು ಮಂಡಳಿಯಲ್ಲಿ ನಡೀತಾ ಇರುವ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರಗಳು ಮತ್ತು ಆ ಮಂಡಳಿಯಲ್ಲಿರುವ ಹಣವನ್ನ ಬೇಕಾಬಿಟ್ಟಿಯಾಗಿ ಸರ್ಕಾರಗಳು ಮತ್ತು ಅಧಿಕಾರಿಗಳೆಲ್ಲರನ್ನು ಐಷಾರಾಮಿ ಜೀವನಕ್ಕೋಸ್ಕರ ಕಳೀತಾ ಇದ್ದಾರೆ. ಇದು ಭಾಗವಾಗಿಯೇ ನಾವು ಇವತ್ತು ಕರೆದಿದ್ದೀವಿ. ಇಲ್ಲಿ ಈ ಒಂದು ಬೋರ್ಡ್ ಕಟ್ಟಡ ಕಾರ್ಮಿಕರ ನಿರ್ಮಾಣ ಕಲ್ಯಾಣ ಮಂಡಳಿ, ಈ ಕಲ್ಯಾಣ ಮಂಡಳಿಯಲ್ಲಿ ಬಂದು 2006ರಲ್ಲಿ ಕಲ್ಯಾಣ ಮಂಡಳಿ ನಿರ್ಮಾಣ ಆಗುತ್ತೆ. ಅದಾದ್ಮೇಲೆ 2019ವರೆಗೂ ಈ ಕಲ್ಯಾಣ ಮಂಡಳಿಯಲ್ಲಿ 10-12 ಲಕ್ಷ ಜನ ಕಾರ್ಮಿಕರು ನೋಂದಾಯಿತರಾಗಿರ್ತಾರೆ. 19 ಆದ್ಮೇಲೆ ಕೋವಿಡ್ ಬಂದ್ಮೇಲೆ ಈ ಮಂಡಳಿಯಲ್ಲಿ ಏಕಾಏಕಿ ಒಂದು 44 ಲಕ್ಷ ಕಾರ್ಮಿಕರು ಸದಸ್ಯರಾಗಿ ಸೇರ್ಪಡೆಗೊಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರಗಳು ಮತ್ತು ಅಧಿಕಾರಿಗಳು. ಈ ಕಟ್ಟಡ ಕಾರ್ಮಿಕರ ವೆಲ್ಫೇರ್ ಬೋರ್ಡ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈ ಬೋರ್ಡ್ ಸ್ಟಾರ್ಟ್ ಆಗಿರೋದು ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳು ಅವ್ರ ಕುಟುಂಬಕ್ಕೆ ಮಾತ್ರನೇ. ಸುಪ್ರೀಂ ಕೋರ್ಟ್ ಮತ್ತು ಅದರ ಒಂದು ಬೈಲಾದಲ್ಲಿ ಸ್ಪಷ್ಟವಾಗಿದೆ, ಈ ಹಣನ ರಾಜ್ಯ ಸರ್ಕಾರ ಆಗಲಿ ಇಲ್ಲ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಯೋಜನೆಗಳಿರ್ಬೋದು ಇಲ್ಲ ವಿಪತ್ತು ಪರಿಹಾರ ಯೋಜನೆಗಳು ಸಹ ಈ ಹಣವನ್ನು ಬಳಸಂಗಿಲ್ಲ. ಇದು ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೋಸ್ಕರನೇ ಈ ಹಣವನ್ನು ಬಳಸಬೇಕು ಅಂತಿದೆ. ಇಲ್ಲಿ ನಾವು ನೋಡಬೇಕಾಗಿದ್ದೆ ಏನಂದ್ರೆ ಕಲ್ಯಾಣ ಮಂಡಳಿಯ ತರನೇ ಬೇರೆ ಹಲವಾರು ಮಂಡಳಿಗಳಿದೆ. ಅದು ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿ ಇರ್ಬೋದು, ಬೇರೆ ಬೇರೆ ಮಂಡಳಿಗಳು ಸಹ ಸಾಮಾನ್ಯ ಇತ್ತು. 2006ಕ್ಕಿಂತ ಮುಂಚೆನೇ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿ ಬಂದಿದೆ. ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ ಈ ಯಾವುದೇ ಮಂಡಳಿಗಳಲ್ಲಿ ಈ ಹಣಗಳಿಲ್ಲ, ಇರೋದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಮಾತ್ರನೇ. ಆದ್ರೆ ಈ ಹಣವನ್ನ ಬೇಕಾಬಿಟ್ಟಿಯಾಗಿ ಎಲ್ಲದಕ್ಕೂ ಬಳಸ್ತಾ ಇದ್ದಾರೆ. ಮೊದಲನೇದಾಗಿ ಬಳಸಿರೋದು ಈ ಕಾರ್ಮಿಕರ ಏನು ಅವರ ಜೀವನೋಪಾಯಕ್ಕಾಗಿ ಏನು ಕೋವಿಡ್ ಬಂದಾಗ ಒಂದು ಸ್ವಲ್ಪ ರೇಷನ್ ಕಿಟ್ಗಳು ಕೊಡ್ಬೇಕಾಗಿತ್ತು ಅವಾಗಲೂ ಬಳಸಿದ್ದಾರೆ. ಅದಲ್ಲದೆ ಇದನ್ನ ಬಂದು ಸ್ಲಮ್ ಬೋರ್ಡ್ಗೆ ಒಂದು 400 ಕೋಟಿ ರೂಪಾಯಿಯನ್ನ ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. 2006ರಿಂದ ಇಲ್ಲಿವರೆಗೂ ಕಟ್ಟಡ ಕಾರ್ಮಿಕರಿಗೆ ಒಂದು ಮನೆ ಕಟ್ಟೋದಕ್ಕೆ ಸಹ ಹಣ ಕೊಡದಿರುವಂತಹ ಸರ್ಕಾರ ಸ್ಲಮ್ ಬೋರ್ಡ್ಗೆ ಒಂದು 400 ಕೋಟಿ ಹಣವನ್ನ ಕೊಟ್ಟಿದೆ. ಅದು ಮಾತ್ರನೇ ಅಲ್ಲ, ಹಲವಾರು ಹೆಸರುಗಳಲ್ಲಿ ಸುಮಾರು ಕಾರ್ಮಿಕರನ್ನ ಸದಸ್ಯರನ್ನ ನೋಂದಾವಣೆ ಮಾಡೋದಕ್ಕೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ನೋಂದಾವಣೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಮತ್ತೆ ಈ ಮಂಡಳಿಯಿಂದ ಬಂದು ಕಾರ್ಮಿಕರಿಗೆ ಪೆನ್ಷನ್ ಕೊಡಬೇಕಾಗಿತ್ತು ಅದನ್ನು ಸರಿಯಾಗಿ ನಡೀತಾ ಇಲ್ಲ, ಮತ್ತೆ ವೈದ್ಯಕೀಯ ಸೌಲಭ್ಯಗಳು ಕೊಡ್ಬೇಕು. ಯಾಕಂದ್ರೆ ಅದು ಮಂಡಳಿಯಲ್ಲಿ ಕಾನೂನಲ್ಲೇ ಇದೆ, ಕಾರ್ಮಿಕ ಬಿದ್ದು ಸತ್ರ ಬಂದು 5 ಲಕ್ಷ ಕೊಡಬೇಕು, ಕಾಲು ಮುಕ್ಕೊಂಡು ರೆಸ್ಟ್ ಕೊಡ್ಬೇಕು ಅಂತಿದೆ. ಅದಲ್ಲದೆ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಅವರಿಗೆ ಮದುವೆಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್, ಇದು ಬಹಳ ದೊಡ್ಡ ಒಂದು ಅವರ ಮಕ್ಕಳಿಗೆ ದುಡಿಯುವ ವರ್ಗಕ್ಕೆ ಒಂದು ಆಶಾಕಿರಣವಾದಂತ ಒಂದು ಯೋಜನೆ. ಯಾಕಂದ್ರೆ ಇದು ಹಲವಾರು ವರ್ಷಗಳಿಂದ ಕನ್ನಡ ಕಾರ್ಮಿಕರು ಹೋರಾಟ ಮಾಡಿ ಈ ಒಂದು ಬೋರ್ಡ್ ಅನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಅಲ್ಲಿ ಸಸ್ ಇರ್ಬೋದು, ಮತ್ತೆ ಈ ಕಾರ್ಮಿಕರು ಸಹ ಒಂದಿಗೆ ಕಟ್ಟಿ ಅಲ್ಲಿ ಬೋರ್ಡ್ ಅಲ್ಲಿ ಹಣ ತುಂಬಿಸಿದ್ದಾರೆ. ಆ ಹಣವನ್ನ ಸರ್ಕಾರಿ ಅಧಿಕಾರಿಗಳು 2019 ಆದ್ಮೇಲೆ ಅವ್ರಿಗೆ ಇನೋವಾ ಕಾರ್ಗಳಿರ್ಬೋದು ಇಲ್ಲ ಆಫೀಸ್ ಅನ್ನ ಬಂದು IT ಕಂಪನಿಗಳ ತರ ಅವರ ಆಫೀಸ್ಗಳನ್ನ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ನಾವು ಸಹ ಹಲವಾರು ಬಾರಿ ಹೋರಾಟಗಳನ್ನ ಮಾಡಿ ಅವರಿಗೆ ಮುಡಿಸಿ ಅವರಿಗೆ ಮನೆ ಮಾಡಿದ್ವಿ. ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇಲ್ಲ BJP ಸರ್ಕಾರ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಇದು ರೂಢಿ ಆಗೋದಕ್ಕೆ ಮುಖ್ಯ ಕಾರಣ ಯಾವಂತ ಕೇಳಿದ್ರೆ 2019ರಿಂದ ಈ ಒಂದು BJP ಸರ್ಕಾರ ಬಂದ್ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತೆ ಅವರ ಒಂದು ಪಟಾಲು ಸೇರಿ ದೊಡ್ಡ ಮಟ್ಟದಲ್ಲಿ ಲೂಟಿ ಆಗಿದೆ.
ಇದೆಲ್ಲ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ನಾವು 5ನೇ ತಾರೀಕು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಬೇಡಿಕೆವಾಗಿರೋದು ಜಿನಿಯನ್ ಆಗಿದೆ. ಏನು ಅವರು ಕೊಡ್ತಾ ಇರೋ ಕಾರಣಗಳು, ಹಲವಾರು ಕಾರ್ಮಿಕರು ಬೋಗಸ್ ಕಾರ್ಮಿಕರಾಗಿ, ಈ ಬೋಗಸ್ ಕಾರ್ಮಿಕರ ಆಗೋದಕ್ಕೆ ಮುಖ್ಯ ಕಾರಣ ಸರ್ಕಾರನೇ. 2019ರಲ್ಲಿ NREA ಯೋಜನೆಗೆ ಹಣ ಕೊಡದೆ NREA ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರನ್ನ ನೀವು ಕಾರ್ಡ್ ಮಾಡಿಸ್ಕೊಳ್ಳಿ, ನಿಮಗೆ ಹಣ ಸಿಗುತ್ತೆ ಅಂತ ಹೇಳಿ ಅವ್ರನ್ನ ಹುರಿದುಂಬಿಸಿದೆ ಈ ಸರ್ಕಾರ. ನಾವು ಎಷ್ಟೇ ಮನವಿ ಮಾಡ್ಕೊಂಡ್ರು ಇವ್ರು ಕೇಳಲಿಲ್ಲ. ಅದಲ್ಲದೆ 19 ಆದ್ಮೇಲೆ ಅಸಂಘಟಿತ ಕಾರ್ಮಿಕರು, ಅದು ಆಟೋ ಡ್ರೈವರ್ ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಬೇರೆ ಬೇರೆ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಏನೇ ಸೌಲಭ್ಯಗಳನ್ನು ಕೊಡದೆ ಆ ಕಾರ್ಮಿಕರನ್ನು ಸಹ ಈ ಕಟ್ಟಡ ಕಾರ್ಮಿಕರೆಲ್ಲ ಬೋರ್ಡ್ ಅಲ್ಲಿ ನೋಂದಾಯನ ಮಾಡೋದಕ್ಕೆ ಕಾರಣ. 2019ರಿಂದನೇ ಈ CSC ಸೆಂಟರ್ಗಳು, ಕಾಮನ್ ಮಿನಿಮಮ್ ಸೆಂಟರ್ಗಳನ್ನ ಆ ಅವರಿಗೆ ಒಂದು ಅಧಿಕಾರ ಕೊಟ್ಟು ಎಲ್ಲ ಬೋಗಸ್ ಕಾರ್ಡ್ಗಳನ್ನು ಮಾಡೋದಕ್ಕೆ ಈ ಸರ್ಕಾರನೇ ಮುರಿದುಂಬಿಸುತ್ತೆ. ಇದರಲ್ಲಿ ಅಧಿಕಾರಿಗಳು ಸಹ ದೊಡ್ಡ ಮಟ್ಟದಲ್ಲಿ ಶಾಮೀಲಾಗಿದ್ದಾರೆ. ಅದಕ್ಕೋಸ್ಕರ ನಾವು ನ್ಯಾಯಾಂಗ ತನಿಖೆ ಮಾಡಬೇಕು ಅಂತೇಳಿ ಒತ್ತಡ ಹಾಕ್ತಾ ಇದ್ದೀವಿ. ಇದು ನಮ್ಮ ಒಂದು ಇಡೀ ಕರ್ನಾಟಕ ರಾಜ್ಯದ ಸಮನ್ವಯ ಸಮಿತಿಯ ಒಂದು ಬೇಡಿಕೆಯಾಗಿದೆ, ಇದು ಹೋರಾಟ ಆಗಿದೆ. ಏನು ಬೋಗಸ್ ಕಾರ್ಮಿಕರಿಂದ ನಾವು ಹೊರಹಾಕ್ಬೇಕು, ಹಾಗೇನೆ ನಿಜವಾದ ಫಲಾನುಭವಿಗಳಿಗೆ ಎಲ್ಲ ಏನೇನು ಸೌಲಭ್ಯಗಳಿದ್ರು, 19 ಸೌಲಭ್ಯಗಳಿದೆ, 19 ಸೌಲಭ್ಯದಲ್ಲಿ 8 ಸೌಲಭ್ಯಗಳು ಮಾತ್ರನೇ ಕಾರ್ಮಿಕರಿಗೆ ಸಿಗ್ತಾ ಇದೆ. ಅದರಲ್ಲೂ ಸಹ ಈ ಒಂದು ಬೋಗಸ್ ಮತ್ತೆ ಹಲವಾರು ಕಾರಣಗಳನ್ನು ಒಡ್ಡಿ ಈ ಕಾರ್ಮಿಕರಿಗೆ ಏನು ಸಿಗ್ಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಸ್ಕಾಲರ್ಶಿಪ್, ಇವತ್ತು ಏನು ಸ್ಕಾಲರ್ಶಿಪ್ ಇತ್ತು ಆ ಹಣವನ್ನು ಫುಲ್ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಮ್ಮಿ ಮಾಡಿದೆ. ಅವ್ರು ಕಮ್ಮಿ ಮಾಡಿದ ಮೇಲೂ ಆ ಕಾರ್ಮಿಕರಿಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಅವ್ರ ಮಕ್ಕಳ ಶಿಕ್ಷಣ ಹಾಳಾಗ್ತಾ ಇದೆ. ಇದು ನಮ್ಮ ನರೇಂದ್ರ ಮೋದಿ ಅವರು ಒಂದ್ ಕಡೆ ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ, ಇನ್ನೊಂದ್ ಕಡೆ ಹೇಳ್ತಾರೆ ಕಾರ್ಮಿಕರ ಒಂದು ಕಲ್ಯಾಣಗಳನ್ನ ನಡೆಸಬೇಕು. ಇದು ಯಾವುದನ್ನು ಕಡೆಗಣಿಸಿ ಎಲ್ಲವನ್ನು ಕಡೆಗಣಿಸಿ ಇದು ಆಕ್ಚುಲಿ ಬಂದು ಈ ಹಣನ ನೇರವಾಗಿ ಈ ಕಾರ್ಮಿಕರ ಅಕೌಂಟ್ಗಳಿಗೆ ಸಿಗ್ಬೇಕು. ಆದ್ರೆ ಇವರೆಲ್ಲರನ್ನು ಪರ್ಚೇಸಿಂಗ್ ಮಾಡಿ ಹಲವಾರು ಒಂದು ವೆಚ್ಚಗಳನ್ನ ಮಾಡಿ ಈ ಕಾರ್ಮಿಕ ಮಂಡಳಿಗೆ ಲಾಸ್ ಮಾಡಿ ನಿಜವಾದ ದುಡಿಯುವಂತ ಕಟ್ಟಡ ಕಾರ್ಮಿಕರಿಗೆ ಹಲವಾರು ತೊಂದರೆಗಳಾಗ್ತಾ ಇದೆ, ಮತ್ತೆ ಅವ್ರಿಗೆ ಅವ್ರ ಬದುಕೆ ಇಲ್ಲದ ಹಾಗೆ ಆಗ್ತಾ ಇದೆ. ಅದರಿಂದ ನಾವು 5ನೇ ತಾರೀಕು ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ತಾವುಗಳೆಲ್ಲರೂ ಈ ಒಂದು ಸಪೋರ್ಟ್ ಮಾಡಿ, ಯಾಕಂದ್ರೆ ಕನ್ನಡ ಕಾರ್ಮಿಕರಂದ್ರೆ ಅವತ್ತು ಮುಂದ ಅವತ್ತು ತಿನ್ನುವಂತ ಜನಗಳು, ಅವ್ರಿಗೆ ಎಲ್ಲೂ ಅಷ್ಟು ಒತ್ತಡನೋ ಇಲ್ಲ ಲಾಬಿ ಮಾಡಿ ಎಲ್ಲ ಗೊತ್ತಿಲ್ಲ, ಅವ್ರ ಕೈಲಿ ಆಗೋದು ಇಲ್ಲ. ಅದರಿಂದನೇ ನಾವೆಲ್ಲ ಸಂಘಟನೆಗಳು ಸೇರಿ ಈ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಡು ನಾವು ಹೋಗ್ತಾ ಇದ್ವಿ. ನಾವೆಲ್ಲರೂ ಸಹಕರಿಸಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೆಯೇ ನಮ್ಮ ಎಲ್ಲ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಇಲ್ಲಿದ್ದಾರೆ, ಅವರು ಒಬ್ಬೊಬ್ಬರಾಗಿ ಮಾತಾಡ್ತಾರೆ.